ಸ್ಟ್ರೀಮ್ಸ್ ಎಷ್ಟು ನೀರು ವ್ಯರ್ಥವಾಗಿ ಮಳೆಗಾಲದಲ್ಲಿ ಹರಿದು ಹೋಗ್ತದೆ ಅಂಥೇಳಿ ಇಲ್ಲಿ ಅದ್ರ ಬಗ್ಗೆ ಒಂದು ವಿವರಣೆ ಕೂಡ ಅವ್ರು ಹೇಳ್ತಾ ಇದ್ದಾರೆ, ತಜ್ಞರು ಹೇಳ್ತಾ ಇದ್ದಾರೆ. ಇದು ತಡಿಬೇಕಾಗಿತ್ತು. ಯಾಕೆ ಇದನ್ನು ನಾವು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಇನ್ನೊಂದು ಡ್ಯಾಮನ್ನು ಕಟ್ಟಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಈಗೇನಾದರೂ ಸಪೋಸ್ ಇನ್ನೊಂದು ಡ್ಯಾಮ್ ಅಲ್ಲಿ ಇದ್ದಿದ್ರೆ ಆ ನೀರನ್ನು ತಡಿಹಿಡಿಬೋದಾಗಿತ್ತು, ಇನ್ನಷ್ಟು ನೀರನ್ನು ಉಳಿಸ್ಕೋಬೋದಾಗಿತ್ತು ಅನ್ನೋಂಥದ್ದು. ಬಟ್ ಇದು ಎರಡು ಅಥವಾ ಮೂರು ರಾಜ್ಯಗಳು ಹರಿಯೋದ್ರಿಂದಾಗಿ ಆ ಮೂರು ರಾಜ್ಯಗಳು ಒಪ್ಪಿಗೆ ಬೇಕಾಗ್ತದೆ, ಮುಂದಿನ ರಾಜ್ಯಗಳು ಒಪ್ಪಿಗೆ ಬೇಕಾಗ್ತದೆ. ಇದಕ್ಕೆ ಅದು ಚರ್ಚಾ ಮಾಡಬೇಕಾಗಿತ್ತು. ನವಲಿ ಅನ್ನುವಲ್ಲೇ ಈ ಹಿಂದೆ ಈಗಾಗಲೇ ಒಂದು ಯೋಜನೆ ಹಾಕ್ಕೊಂಡು ಈ ನೀರನ್ನು ತಡೆಯುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಾಗಿತ್ತು, ಮಾಡಬೇಕಾಗಿದೆ ಅನ್ನೋಂಥ ಮಾತುಗಳು ಕೇಳಿಬರ್ತಾಯಿದ್ವು. ಆ ನವಲಿಯಲ್ಲೇ ಇನ್ನೊಂದು ಡ್ಯಾಮ್ ಕಟ್ಟಿದ್ದು, ಇನ್ನಷ್ಟು ನಮ್ಮ ನೀರು ಉಳಿತಿದ್ವು ಅನ್ನೋಂಥ ಮಾತುಗಳು ಕೇಳ್ತಾಯಿದ್ವು. ಇದನ್ನೆಲ್ಲ ಅಭ್ಯಾಸ ಮಾಡಿದಾಗ, ಇದೆಲ್ಲ ನೋಡಿದಾಗ ನಮ್ಮ ಇಂಜಿನಿಯರ್ಗಳಾಗಿರ್ಬೋದು, ನಮ್ಮ ಸರ್ಕಾರಗಳಾಗಿರ್ಬೋದು, ನೀರಾವರಿ ಹೆಸರು ಮಿನಿಸ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಈಗ ಅವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ರಾಜಕೀಯದಲ್ಲೇ ತಮ್ಮ ಮಾತುಗಳನ್ನು ಮಾತಾಡ್ತಾ ಹೋಗೋದ್ರಿಂದಾಗೆ ಇವ್ರು ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ರು ಈ ಸಂದರ್ಭದಲ್ಲಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ದಿನನಿತ್ಯ ತಕ್ಷಣ ಎಚ್ಚರಿಕೆ, ಅವ್ರನ್ನ ಇವ್ರು ಬೈಯೋದು, ಇವ್ರನ್ನವ್ರು ಬೈಯೋದು, ಕಾಂಗ್ರೆಸ್ಸಿಗರನ್ನು ಬಿ ಜೆ ಪಿಗರು, ಬಿ ಜೆ ಪಿಗರನ್ನು ಕಾಂಗ್ರೆಸ್ಸಿಗರು. ಹೀಗಾಗಿ ಆಡಳಿತದಿಂದ ಹಿಡಿದಿಲ್ಲದಕ್ಕಾಗಿ ಇಂಥ ಇಂಜಿನಿಯರ್ ಅವ್ರು ನೇಮಿಸಬೇಕಾಗಿತ್ತು. 8 ತಿಂಗಳಾದವ್ರು ನೇಮಿಸಿಲ್ಲ, ದೊಡ್ಡ ಒಂದು ಕೊರತೆ ಅಂತ. ಅದಕ್ಕೆ ನಮ್ಮ ರೈತ ಮುಖಂಡರು ಕೇಳ್ತಾ ಇದ್ದಾರೆ, ಇಲ್ಲ ಇವ್ರು ರಾಜೀನಾಮೆ ತಗೊಳ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ. ಇಂಥವು ಈ ಸಂದರ್ಭದಲ್ಲಿ ಮುಖ್ಯ ನೀರಾವರಿ ಮಿನಿಸ್ಟರ್ ಇದು ಕೆಲಸ ಅವ್ರದ್ದು, ಎಲ್ಲೆಲ್ಲಿ ಏನದ ಎಂಥದ ಅಲ್ಲಿ ಅವರು ಅಬ್ಸರ್ವೇಷನ್ ಇದ್ದಿದ್ದಪ್ಪ ಅಂದರೆ ನಡೀತಾ ಇರಲಿಲ್ಲ ಅಂತ. ಈ ಹಿಂದೆ ಇವರಲ್ಲಿ ಒಬ್ಬ ಮುಖ್ಯ ಇಂಜಿನಿಯರ್ ನೇಮಿಸಿದ್ರಪ್ಪ ಅಂದರೆ ಅವ್ರದ್ದು ಜವಾಬ್ದಾರಿ ಆಗ್ತಿತ್ತು, ಅವ್ರು ದಿನನಿತ್ಯ ಮಾಡುವಂಥವ್ರ ಕೆಲಸ ಅದು ಏನು ಎಂತ ಅಂತೇಳೆ. ಆಡಳಿತ ಅನ್ನೋದು ಇದಕ್ಕೆ ಅಂತ ಹೇಳ್ತಾರೆ. ಆಡಳಿತ ಅಂದರೆ ಕೇವಲ ನಾವು ಎ ಸಿ ರೂಮ್ಲಿ ಕೂತ್ಕೊಂಡು ಎದ್ದು ಹೋಗುವಂಥದ್ದಲ್ಲ, ಇದೆಲ್ಲ ಆಗಬೇಕಾಗಿತ್ತು. ಈಗೇನೋ ಬಂದಿದ್ದಾರ ನೋಡಿದಾರ, ಇಲ್ಲ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಪ್ರತಿ ಸಲ ನೆರೆ ಬಂದಾಗಲಿ ಮತ್ತೊಂದು ಪ್ರಸಂಗ ಆದಂಗಾಗಲಿ ಬರ್ತಾರೆ ಈ ಮಿನಿಸ್ಟರ್ಸು, ಇಲ್ಲ ಇದು ಆಗಬಾರ್ದಾಗಿತ್ತು ಆಗಿದ ನಮ್ಮ ಮುಂದೆ ನೋಡ್ಕೊಳ್ತೀವಿ ಅಂತ. ಹಿಂಗೆ ಅನೇಕ ಸಲ ಹೇಳ್ತಿರ್ತಾರೆ ನೆರೆ ಬಂದಾಗ ಹೇಳೋದಂಗಿದು ಈ ಸಲ ಇದು ಹಿಂಗೆ ಆಗಬಾರ್ದು ಅಂತ. ಯಾಕಂದ್ರೆ ಅಲ್ಲೇ ಆ ಒಂದು ಗೇಟ್ಗೆ ಸಂಬಂಧಿಸಿದಂಥ ಗೇಟ್ ತಯಾರು ಮಾಡುವಂಥ ಕಾರ್ಖಾನೆಗಳಲ್ಲೇ ಹೊಸಪೇಟೆಯಲ್ಲಿ ಇದಾವೆ. ಹೊಸಪೇಟೆಯಲ್ಲಿ ಏನಪ್ಪ ಅಂದ್ರೆ ನಾರಾಯಣ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಕಂಪನಿ ಇವುಗಳಿಗೆ ಈ ಗೇಟ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಒಪ್ಪಿಸಿದ್ರು, ಇನ್ನೂ ತಯಾರಾಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದವು. ಅಂದ್ರೆ ಒಟ್ಟಿನಲ್ಲಿ ನಮ್ಮಲ್ಲಿ ನಡೀತು ಅಂದ್ರೆ ಎಲ್ಲಿ ನಡೀತು ಅಂತ ಜಾಂದೆ ಜಾಂದೆ ತುಕಾರಾಮ್ ಅಂತೀವಲ್ಲ ಹಂಗೆ. ಇಲ್ಲಿ ಇವಿ ತುಕಾರಾಮ್ರವರು ಸಹಿತ ಅಲ್ಲಿಯ ಶಾಸಕರು ಸಹಿತ ಉಸ್ತುವಾರಿ ಅವರು ಸಹಿತ ಇದನ್ನು ಹೌದು ನಮ್ಮ ನಿರ್ಲಕ್ಷ್ಯದಿಂದ ಆಗಿದ್ದು ಏನು ಅಂತ ಮಾತನ್ನು ಒಪ್ಪಿಕೊಳ್ತಾ ಇದ್ದಾರೆ. ಇವಿ ತುಕಾರಾಮ್ರವರು ಆ ಬಳ್ಳಾರಿಯ ಇವತ್ತಿನ ಏನಪ್ಪ ಅಂತಂದ್ರೆ ಅಲ್ಲಿ ಶಾಸಕರವ್ರದು ಎಮ್ ಪಿ ಇರೋದು ಅವರು ಇವತ್ತು ಒಪ್ಪಿಕೊಳ್ತಾ ಇದ್ದಾರೆ, ಹೌದಪ್ಪ ಇದಾಗಿದ್ದು ತಪ್ಪಾಗಿದೆ ಅದು ನಾವು ಗಮನಿಸಬೇಕಾಗಿತ್ತು ಅಂತ. ಬಟ್ ಆಗಿ ಹೋಗಿದಲ್ಲ, ಈಗ ಯಾರ ಜವಾಬ್ದಾರಿ ಬರೋದು ಅದನ್ನ ಈಗ ಹುಡುಕ್ತಾ ಇದ್ದಾರೆ. ಅದು ಹುಡುಗಿಗಿಂತ ಇನ್ನೊಂದು ಒಂದು ಜಾಣ್ಮೆ ಒಂದು ಜಾಣ್ನಡಿ ಏನಿಟ್ಟಿದ್ದಾರಪ್ಪ ಅಂದ್ರೆ ಅದನ್ನು ಈಗ ಚರ್ಚೆ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಕೊಡೋಗಿಂತ ಮೊದಲು ಅದನ್ನು ತಡೆಯುವಂಥದ್ದು ಸಾಧಿಸ್ ಮಾಡಿ ನೀರನ್ನು ತಳಿದ್ರೆ ನಮ್ಮ ಮುಂದಿನ ಈ ಬೆಳೆಗಳಿಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಈಗಾಗಲೇ ಬೇರೆ ಬೇರೆ ಇಂಜಿನ್ ಆಗಲಿ ಇನ್ನುಳಿದವ್ರು ಕರೆಸ್ತಾ ಇದ್ದಾರೆ. ಮತ್ತು ನೀರಲ್ಲಿ ಪ್ರೆಷರ್ ಆಗಬಾರ್ದು, ಒಂದಾಗ ಉಳಿಬಾರ್ದು ಅಂತೇಳಿ ಆದಷ್ಟು ನೀರು ನದಿಗೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ನೀರು ಉಳಿದಷ್ಟು ಈಗಂತೂ ಅರ್ಧ ಇವು 40 TMC ನೀರು ಹರಿದು ಹೋದ 40-45 TMC ಉಳಿದ ನೀರನ್ನಾದರೂ ಬಚಾವ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಈ ಒಂದು 2-3 ದಿನದಲ್ಲಿ ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಗಿದಿತ್ತು ಅನ್ನೋದು ಗ್ಯಾರಂಟಿ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಇಷ್ಟೆಲ್ಲೇ ಒಂದಿದ್ದು ಸರ್ಕಾರದಿಂದ ಇದ್ರ ಬಗ್ಗೆ ಅಭ್ಯಾಸ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಹೂಳು ಮನಸ್ಸು ತೆಗೆಸ್ಬೇಕಾಗಿತ್ತು. ಅದು ಹೂಳಿದ್ರೆ ಅಲ್ಲಿತ್ತಂಥ ಮಣ್ಣನ್ನು ಮತ್ತು ಉಸುಕನ್ನು ತೆಗೆಸಿದ್ರೆ ಇನ್ನೂ ಎಷ್ಟಪ್ಪ 30 ಫೂಟ್ದಷ್ಟು ನೀರು ನಿಲ್ತಿತ್ತು ನಮ್ಮ ಹಿಂದೆ, ಅದು ಅನುಕೂಲ ಆಗ್ತಿತ್ತು ಅಂತೇಳಿ. ಮತ್ತು ಡ್ಯಾಮಿಗೆ ಸಹಿತ ಒಂದು ಸುರಕ್ಷತೆ ಬರ್ತಾ ಇತ್ತು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಅದು ತೆಗೆಯೋ ಜೊತೆಗೇನ ಅದು ಇವು ರಿಪೇರಿಗಳು ಏನು ಬಂದವ ಏನು ಮಾಡಿದ್ರು ಪ್ರತಿ ಸಲ ಚೆಕ್ ಮಾಡಲೇಬೇಕಲ್ಲ. ಅದು ಅದಕ್ಕೆ ಸಂಬಂಧಿಸಿದಂಥದ್ದರೂ ಮಾಡಬೇಕಾಗ್ತದೆ, ಮಾಡೇ ಅದನ್ನು ನಿರಂತರವಾಗಿ ಸುಸಜ್ಜಿತವಾಗಿ ಇಡಬೇಕಾಗ್ತದೆ. ಇದು ಪ್ರತಿಯೊಂದು ಡ್ಯಾಮನ್ನು ಇವತ್ತು ನಾಳೆ ಇದೊಂದು ಡ್ಯಾಮದ ಪರಿಸ್ಥಿತಿ ಅಲ್ಲ, ಇನ್ನುಳಿದ ಡ್ಯಾಮ್ಗಳದ ಪರಿಸ್ಥಿತಿ ಇದಾವೆ. ಇವತ್ತು ಎಲ್ಲ ಕಡೆ ಹೂಳು ತುಂಬಿದಾವೆ ಡ್ಯಾಮ್ಗಳಲ್ಲೇ ಅಥವಾ ಅಣೆಕಟ್ಟೆಗಳಲ್ಲೇ ಹೂಳು ತುಂಬಿಕೊಂಡು ಅದರಲ್ಲಿ ಹೆಚ್ಚು ಕಡಿಮೆ 20 ಫೂಟು 30 ಫೂಟು ಇಲ್ಲ ನಮ್ಮ ಹಿಡ್ಕಲ್ ಡ್ಯಾಮ್ ಅದು ಅದು ಮಲಪ್ರಭ ಡ್ಯಾಮ್ ಬಗ್ಗೆ ಅದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಅಲ್ಲೇ ಇನ್ನೊಂದು ಇಲ್ಲ ಏನಪ್ಪ ಅಂತಂದ್ರೆ ತುಂಗಾ ನದಿಗೆ ಕಟ್ಟಿದಂಥ ಭದ್ರಾ ನದಿಗೆ ಕಟ್ಟಿದಂಥ ಎಡದಂಡೆ ಕಾಲುವೆಗೆ ಕಾಲುವೆಯಲ್ಲಿ ನೀರು ಸೋರ್ತಾ ಇದೆ ಸಣ್ಣ ಡ್ಯಾಮ್ಗೆ ಅಂತ ಹೇಳ್ತಾ ಇದ್ದಾರೆ. ತುಂಗಾ ನದಿ ಕಟ್ಟಿದಂತಲ್ಲ ಅಂದ್ರೆ ಎಲ್ಲ ಕಡೆ ದೋಷಗಳು ನಡೆದವು ಅಂತ. ದಿನಾಲು ಏನಿಲ್ಲಪ್ಪ ಅಂದರು ಓ ಏನಪ್ಪ ಈ ಒಂದು ಭಾಗದಲ್ಲಿ ಕಡಿಮೆ ಅಂದ್ರೆ ಏನಪ್ಪ 180 ಕ್ಯುಸೆಕ್ಸ್ ನೀರು ದಿನ ಹರಿದು ಹೋಗ್ತದೆ ಅಂತ. ಈ ತುಂಗಾ ನದಿ ಡ್ಯಾಮ್ ಚಿಕ್ಕ ಡ್ಯಾಮ್ದಲ್ಲಿ ಅಲ್ಲಿ ಹರಿದು ಹೋಗ್ತಾ ಇದ್ದ ಅವು ಸಣ್ಣಗೆ ಅಲ್ಲೇ ಬೆಸಗಿ ಬೆಸ್ತಾ ಇದ್ದ ಅಂದ್ರೆ ನೀರು ಸೋರಿ ಹೋಗೋದ್ರಿಂದಾಗಿ ಅಲ್ಲೇ ನೀರಿನಲ್ಲಿ ಅಪಾಯ ಆಗುವ ಸಾಧ್ಯತೆಗಳಿದ್ದಾವೆ ಅಂತ. ಅದಕ್ಕೆ ಇದನ್ನು ನೀರಾವರಿ ಜವಾಬ್ದಾರಿ ಹೊತ್ತಂಥ ಡಿ ಕೆ ಶಿವಕುಮಾರ್ ಅವರು ಮೊದಲು ಈ ಕೆಲಸವನ್ನು ಮಾಡಿಲ್ಲ,
ಹೌದು, ಅವರು ರಾಜಕೀಯ ಮಾಡ್ತಾರೆ, ಅವ್ರ ಗೌರ್ಮೆಂಟ್ ಬೀಳ್ತದೆ ಹೋಗ್ತದೆ ಸೆಕೆಂಡ್ರಿ. ಯಾಕಪ್ಪ ಅಂತಂದ್ರೆ ಸರ್ಕಾರ ಇನ್ನು ಇರೋದ್ರೆ ಇವರು ಆಡಳಿತ ಮಾಡೋ ಸಲುವಾಗಿ. ಆ ಸರ್ಕಾರ ಇಂಥ ಕೆಲಸ ನೀವು ಮಾಡದೇ ಇದ್ದರೆ ಉಳಿತದ ಹೆಂಗ್ರಿ ಅದು? ಸಪೋಸ್ ಏನಾದರೂ ಈಗ ನೀರಿನ ತೊಂದರೆ ಆಗಿ ಬೇಸಿಗೆಯಲ್ಲಿ ಬರ ಬಂತಪ್ಪ ಅಂತ ನೀರು ಬೀಳಿಲ್ಲ, ಈಗೇನೋ ಆರೋ ಇನ್ನೊಂದು